ಸುವರ್ಣ ನ್ಯೂಸ್ ಪೊಲೀಸ್ ಇಲಾಖೆಯಲ್ಲಿರುವ ಆರ್ಡರ್ಲಿ ಪದ್ಧತಿ ವಿರುದ್ಧ ಈ ಹಿಂದೆಯೂ ನಿರಂತರ ವರದಿಯನ್ನು ಪ್ರಸಾರ ಮಾಡಿತ್ತು. ಆದರೂ ಈ ಪದ್ಧತಿಗೆ ಕಡಿವಾಣ ಬಿದ್ದಂತಿಲ್ಲ. ಇಲ್ಲಿ ಆಗಿರೋದು ಅದೇ ನಿವೃತ್ತ ಪೊಲೀಸ್ ಅಧಿಕಾರಿಯವರ ಮನೆ ಕಟ್ಟಲು ಪೊಲೀಸ್ ಇಲಾಖೆಯ ಸಿಬ್ಬಂದಿಯನ್ನ ಬಳಸಿಕೊಂಡಿರೋ ವಿಷಯ. ಇದಕ್ಕೆ ಮತ್ತೊಬ್ಬ ಅಧಿಕಾರಿ ಬೇರೆ ಸಾತ್. ಅರೆರೆ, ಅದೆಲ್ಲಿ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಜೂನ್ 4ರಂದು ಸಾಮೂಹಿಕ ಪ್ರತಿಭಟನೆ ಮಾಡ್ತೀವಿ ಅಂತ ಪ್ರತಿಭಟನೆಗೆ ಕರೆ ಕೊಟ್ಟ ಬೆನ್ನಲ್ಲೇ ಎಚ್ಚೆತ್ತ ರಾಜ್ಯ ಸರ್ಕಾರ ಪೊಲೀಸರಿಗೆ ವೇತನ ತಾರತಮ್ಯ, ವಾರದ ರಜೆ ಜೊತೆಯಲ್ಲಿ ಆರ್ಡರ್ಲಿ ಪದ್ಧತಿಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿತು. ಆದರೆ ಇದು ಎಷ್ಟರ ಮಟ್ಟಿಗೆ ರದ್ದಾಗಿದೆ ಎನ್ನುವುದಕ್ಕೆ ಈ ವಿಷುಯಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂದಹಾಗೆ ಬಾತ್ರೂಮ್ನ ವಾಶ್ ಬೇಸನ್ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇರುವವರು ಕೂಲಿ ಕಾರ್ಮಿಕರಲ್ಲ, ಬದಲಾಗಿ ಪೇದೆಗಳು. ನಗರ ಸಶಸ್ತ್ರ ಮೀಸಲು ಪಡೆ ಉತ್ತರ ವಿಭಾಗದ ಡಿಸಿಪಿ ತಿಮ್ಮಣ್ಣನವರ ಸ್ನೇಹಿತರಾದ ನಿವೃತ್ತ ಡಿಸಿಪಿ ಕಾಂತರಾಜು ತಮ್ಮ ಮನೆಯ ಕೆಲಸಕ್ಕೆ ಪೇದೆಗಳನ್ನು ಬಳಸ್ಕೊಡ್ತಾ ಇದ್ದಾರಂತೆ. ಕಳೆದ ತಿಂಗಳು ನಿವೃತ್ತರಾದ ಡಿಸಿಪಿ ಕಾಂತರಾಜು ಮಾದನಾಯಕನಹಳ್ಳಿಯಲ್ಲಿ ಮನೆ ನಿರ್ಮಾಣ ಕೆಲಸ ಮಾಡ್ತಾ ಇದ್ದಾರೆ. ನಿರ್ಮಾಣ ಕಾರ್ಯಕ್ಕೆ ಥಣಿ ಸಂದ್ರದ ಮೀಸಲು ಪಡೆ ಪೇದೆಗಳನ್ನು ಕರೆಸ್ಕೊಂಡಿದ್ದಾರೆ. ಅದಕ್ಕೆ ಡಿಸಿಪಿ ತಿಮ್ಮಣ್ಣನವರು ಸಹಾಯ ಮಾಡ್ತಾ ಇದ್ದಾರಂತೆ. ಯಾವುದೇ ಕಾರಣಕ್ಕೂ ನಿವೃತ್ತ ಅಧಿಕಾರಿಗಳು ಮನೆಗೆಲಸಕ್ಕೆ ಪೇದೆಗಳನ್ನು ಬಳಸಿಕೊಳ್ಳುವಂತಿಲ್ಲ. ಇದು ನಿವೃತ್ತ ಡಿಸಿಪಿ ಕಾಂತರಾಜರಿಗೂ ಗೊತ್ತು. ಅಂಥದ್ರಲ್ಲಿ ತಮ್ಮ ಮನೆ ಕೆಲಸಕ್ಕೆ ಪೇದೆಗಳನ್ನು ಬಳಸ್ಕೊಂಡಿರೋದು ನಿಜಕ್ಕೂ ವಿಪರ್ಯಾಸ. ಇನ್ನಾದರೂ ಸರ್ಕಾರ ಈ ಜೀತದಾಳು ಪದ್ಧತಿಗೆ ಸಂಪೂರ್ಣ ಬ್ರೇಕ್ ಹಾಕಬೇಕಾಗಿದೆ. ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕಾಗಿದೆ. ಬೆಂಗಳೂರಿನಿಂದ ಚೇತನ್ ಎಂ, ಕ್ರೈಂ ಬ್ಯೂರೋ, ಸುವರ್ಣ ನ್ಯೂಸ್.